ಈಗೀಗ ನಮಗೆ ಜಾಸ್ತಿ ನಡೀಲಿಕ್ಕೆ ಆಗೋದಿಲ್ಲ, ಸ್ಟೆಪ್ಸನ್ನು ಹತ್ತಲಿಕ್ಕೆ ಆಗಲ್ಲ, ಅಂದರೆ ಮೆಟ್ಟಿಲುಗಳನ್ನು ಹತ್ತಲಿಕ್ಕೆ ಆಗೋದಿಲ್ಲ, ಹಾಗೇನಾದ್ರು ನಾವು ಮಾಡಿದರೆ ನಮಗೆ ಮಂಡಿ ನೋವು ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಈ ಸಮಸ್ಯೆ ಈಗೀಗ 30-40 ವರ್ಷ ವಯಸ್ಸಿನವರಲ್ಲಿ ಅತಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಮುಂಚೆ ಎಲ್ಲ ಹೇಗಿತ್ತು, 70 ವರ್ಷ 80 ವರ್ಷ 90 ವರ್ಷ ಆದರೂ ಕೂಡ ಅವರಿಗೆ ಮಂಡಿ ನೋವು ಅನ್ನೋದು ಇರ್ತಾ ಇರಲಿಲ್ಲ, ಆ ಸಮಸ್ಯೆ ಇರ್ತಾ ಇರಲಿಲ್ಲ, ನಡ್ಕೊಂಡೇ ಓಡಾಡ್ತಾ ಇದ್ರು, ಊರಿಂದ ಊರಿಗೆ ಕೂಡ ನಡ್ಕೊಂಡೇ ಹೋಗ್ತಾ ಇದ್ರು 70-80 ವರ್ಷದವರೆಲ್ಲ. ಅಷ್ಟೇ ಯಾಕೆ, ನಮ್ಮ ಶಿವಕುಮಾರ ಸ್ವಾಮೀಜಿಗಳು, ತುಮಕೂರಿನ ಶಿವಕುಮಾರ ಸ್ವಾಮೀಜಿಗಳು 110 ವರ್ಷ ಬದುಕಿದ್ರು, ಅಲ್ಲಿವರೆಗೂ ಕೂಡ 110ನೇ ವಯಸ್ಸಿನಲ್ಲೂ ಕೂಡ ಅವರು ನಡ್ಕೊಂಡೇ ಓಡಾಡ್ತಾ ಇದ್ರು, ಅವ್ರಿಗೆ ಯಾವುದೇ ಒಂದು ಮಂಡಿ ನೋವಿನ ಸಮಸ್ಯೆ ಇರಲಿಲ್ಲ. ಸರಿ, ಮಂಡಿ ಚೆನ್ನಾಗಿರಬೇಕು, ಮಂಡಿ ಗಟ್ಟಿಯಾಗಿರಬೇಕು ಅಂತಂದರೆ ಅದಕ್ಕೆ ಏನು ಬೇಕು, ಈ ಮಂಡಿ ಏನು ಬೇಕು ಅಂತ ನೋಡೋದಾದರೆ ಮಂಡಿಗೆ ಬೇಕಾಗಿರ್ತಕ್ಕಂಥದ್ದು ಮಿನರಲ್ಸ್ ಅಂತ ಏನು ಹೇಳ್ತೀವಿ. ಈ ಮಿನರಲ್ಸ್ ನಮಗೆ ಯಾವುದರಿಂದ ಸಿಗುತ್ತೆ, ನಾವು ತಿಂತಕ್ಕಂಥ ಆಹಾರದಲ್ಲಿ 50% ಸಿಕ್ಕರೆ ಇನ್ನು 50% ನಾವು ಕುಡಿತಕ್ಕಂಥ ನೀರಿನಲ್ಲಿ ಸಿಗುತ್ತೆ. ನೋಡಿ, ನಾವು ಕುಡಿತಕ್ಕಂಥ ನೀರು ಕೇವಲ ನೀರಲ್ಲಾದರೆ H2O ವಾಟರ್ ಅಷ್ಟೇ ಅಲ್ಲ, ಅದು ಫುಡ್ ಥರನೂ ಕೆಲಸ ಮಾಡುತ್ತೆ. ಯಾಕಂದರೆ ಅದರಲ್ಲಿ ಏನೇನು ಮಿನರಲ್ಸ್ ಇರುತ್ತೆ ಅಂತಂದರೆ ಕ್ಯಾಲ್ಶಿಯಂ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಸೋಡಿಯಂ ಇರುತ್ತೆ, ಫ್ಲೋರೈಡ್ ಇರುತ್ತೆ, ಪೊಟ್ಯಾಷಿಯಮ್ಮು, ಐರನ್ನು, ಜಿಂಕು, ಅಷ್ಟೇ ಅಲ್ಲ ಇನ್ನಷ್ಟು ಅನೇಕ ಮಿನರಲ್ಸ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅದರಲ್ಲಿ ಇರ್ತವೆ. ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥ ಮಿನರಲ್ಸ್ ಇವೆಲ್ಲ ನಮಗೆ. ಸೊ ನೋಡಿ, ಹಾಗಾಗಿ ಇದೆಲ್ಲ ಇತ್ತು ಅಂತಂದರೆ ಇವೆಲ್ಲ ಮಿನರಲ್ಸ್ ಇದ್ದರೆ ಮಾತ್ರ ಅದನ್ನು ನಾರ್ಮಲ್ ವಾಟರ್ ಅಂತ ಕರಿಬೇಕು. ಬಟ್ ಇದರಲ್ಲಿ ಮಿನರಲ್ಸ್, ಯಾವುದೇ ಒಂದು ನೀರಿನಲ್ಲಿ ಮಿನರಲ್ಸ್ ಇಲ್ಲ ಅಂತಂದರೆ ಅದು ನಾರ್ಮಲ್ ವಾಟರ್ ಅಲ್ಲ. ಈಗೇನಾಗಿದೆ, ನಾವು ಪ್ರತಿಯೊಬ್ಬರು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಏನು, ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಿರೋದು 99% ಯೂಸ್ ಮಾಡ್ತಿರೋದು ಯಾವ ನೀರು ಅಂತಂದರೆ RO ವಾಟರ್ ಅಂತ ಕರಿತೀವಿ. ರಿವರ್ಸ್ ಆಸ್ಮೋಸಿಸ್ ವಾಟರ್, RO ವಾಟರ್ ಅಂತ ಅಂತೀವಿ. ಇದು ರಿವರ್ಸ್ ಆಸ್ಮೋಸಿಸ್ ಮಾಡಿದಾಗ ಏನಾಗ್ತಾ ಇರುತ್ತೆ ಅಂತಂದರೆ, ಆ ಪ್ರೊಸೆಸ್ ಆದಾಗ ನೀರಿನಲ್ಲಿರ್ತಕ್ಕಂಥ ಸಂಪೂರ್ಣ ಲವಣಾಂಶಗಳನ್ನ, ಅಂದರೆ ಮಿನರಲ್ಸನ್ನು ಸಂಪೂರ್ಣವಾಗಿ ತೆಗೆದಾಕ್ಬಿಡುತ್ತೆ, 0 ಆಗಿಬಿಡುತ್ತೆ. ನೋಡಿ, ನಾವೀಗ ಸ್ಟೋರ್ಡ್ ಪ್ಯಾಕೇಜ್ಡ್ ಫುಡ್ಡನ್ನು, ಈಗ ಅಂಗಡಿಗೆ ಹೋಗ್ತೀರಾ, ಪ್ಯಾಕ್ ಆಗಿರ್ತಕ್ಕಂಥ ಫುಡ್ಡನ್ನು, ಚಿಪ್ಸ್ ಆಗಲಿ, ಚಾಕ್ಲೇಟ್ ಆಗಲಿ, ಬಿಸ್ಕೆಟ್ಸ್ ಆಗಲಿ, ಇವೆಲ್ಲ ಅನ್ಹೆಲ್ತಿ ಫುಡ್ ಅಂತ ಕರಿತೀವಿ. ಯಾಕಂದರೆ ಪ್ರೊಸೆಸ್ ಆಗಿರುತ್ತೆ, ಸ್ಟೋರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಈ ಪ್ರೊಸೆಸ್ ಆಗಿರ್ತಕ್ಕಂಥ ಈ ವಾಟರ್, ಈ RO ವಾಟರ್ ಏನಿದೆಯಲ್ಲ, ಇದು ಕೂಡ ಅನ್ಹೆಲ್ತಿ ವಾಟರ್, ಇದು ಆರೋಗ್ಯ ನೀಡಲ್ಲ, ಇದು ಕಾಯಿಲೆ ನೀಡುತ್ತೆ. ಸರಿ, RO ವಾಟರ್ ಅಂದರೆ ಯಾವುದೇ ಸರ್, RO ವಾಟರ್ ಅನ್ನೋದಾದರೆ ನೋಡಿ, ನಾವೇನು 5 ರೂಪಾಯಿ ಕಾಯಿನ ಹಾಕ್ಬಿಟ್ಟು ನಾವು ನೀರನ್ನು ತೊಗೊತೀವಲ್ಲ, ಅದು ಕೂಡ ಒಂದು RO ವಾಟರ್. ಅಷ್ಟೇ ಅಲ್ಲ, ಈಗೀಗ ನಾವು ಉಪಯೋಗಿಸ್ತಕ್ಕಿರ್ತಕ್ಕಂಥ ಫಿಲ್ಟರ್ಸ್, ವಾಟರ್ ಫಿಲ್ಟರ್ಸ್ ಏನಿದಾವಲ್ಲ, 99% ಫಿಲ್ಟರ್ಸ್ನಲ್ಲಿ RO ನ ಹಾಕಿರುತ್ತೆ, RO ಇರುತ್ತೆ. ಯಾಕೆಂದರೆ ಇದೊಂದು ಮಾರ್ಕೆಟಿಂಗ್, ಅದು RO ಅಂತ ಹೇಳ್ಬಿಟ್ಟು ತುಂಬ ಪ್ಯೂರ್ ಆಗಿರೋ ವಾಟರ್ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚು ರೇಟ್, ನಾರ್ಮಲ್ ಫಿಲ್ಟರ್ಸ್ನ 1-1.5 ಸಾವಿರ ರೂಪಾಯಿ 2 ಸಾವಿರ ರೂಪಾಯಿ ಮಾರೋದಾದರೆ 20,000-30,000 ಹೀಗೆಲ್ಲ ಮಾರ್ತಾ ಇರ್ತಾರೆ. ಬಿಸ್ನೆಸ್ಗೋಸ್ಕರ ಬಂದಿರತಕ್ಕಂಥ ಇದೊಂದು RO ಅಂತಕ್ಕಂಥ ಫಿಲ್ಟರ್ಸ್. ಸರಿ, ಪ್ರತಿದಿನ ನಾವು ಏನು, ಸರಿ ಏನು ಮಾಡೋಕ್ಕಾಗಲ್ಲ, ನಾವು ಪ್ರತಿದಿನ ಇದೇ ನೀರನ್ನು ಕುಡಿತಾ ಇದ್ದೀವಿ, ಇದರಿಂದ ಏನು ತೊಂದರೆ ಆಗಬಹುದು ಅಂತ ನೋಡೋದಾದರೆ, ಮೊದಲನೇದಾಗಿ ಏನಾಗುತ್ತೆ, ಈ ಮಿನರಲ್ಸ್ ಅದರಲ್ಲಿ ಇಲ್ಲ, 0 ಮಿನರಲ್ಸು, ಹಾಗಾಗಿ ಮಿನರಲ್ಸ್ನ ಕೊರತೆ, ಡೆಫಿಷಿಯನ್ಸಿ ಆಗುತ್ತೆ. ಒಂದು ಅದಷ್ಟೇ ಅಲ್ಲ, ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಇನ್ನೊಂದು ಏನಂತಂದರೆ, ಈ ನೀರಿನಲ್ಲಿ RO ನೀರಿನಲ್ಲಿ ಮಿನರಲ್ಸ್ ಇಲ್ಲ. ಒಂದು ಅದರ ಜೊತೆಲಿ ಏನು ಮಾಡ್ತೀವಿ, ಒಂದು RO ವಾಟರ್ ಅಂತ ಅಂದರೆ ದೇಹದಲ್ಲಿ ಕುಡಿದಾದ ಮೇಲೆ ನಮ್ಮ ದೇಹದಲ್ಲಿ ನಾವು ಆಹಾರದಲ್ಲಿ ಸೇವಿಸಿರ್ತೀವಲ್ಲ ಮಿನರಲ್ಸು, ಅದು ನಮ್ಮ ದೇಹದಲ್ಲಿ 50% ಮಿನರಲ್ಸ್ ಇರುತ್ತಲ್ಲ, ಆ ಒಂದು ಮಿನರಲ್ಸನ್ನು ಕೂಡ ಈ ಒಂದು RO ವಾಟರ್ ಲೀಚ್ ಮಾಡುತ್ತೆ, ಎಳ್ಕೊಂಡು ಯೂರಿನ್ ಮೂತ್ರದ ಮುಖಾಂತರ ಹೊರಗೆ ತೆಗೆದಾಕ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ. ಒಂದಾಗಿ ಇದರಲ್ಲಿ ಮಿನರಲ್ಸ್ ಇಲ್ಲ, ಎರಡದಾಗಿ ಆಲ್ರೆಡಿ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಮಿನರಲ್ಸ್ನು ಕೂಡ ಮೂತ್ರ ಯೂರಿನ್ ಮುಖಾಂತರ ಹೊರಗೆ ಆಗ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ. ಹಾಗಾಗಿ ರೆಗ್ಯುಲರಾಗಿ ನಾವು ಈ ಒಂದು RO ವಾಟರ್ನ ಯೂಸ್ ಮಾಡ್ತಾ ಇದ್ರೆ ಅನೇಕ, ಒಂದಲ್ಲ 116 ಈ ಒಂದು ಆರೋಗ್ಯದ ಸಮಸ್ಯೆಗಳು ಶುರುವಾಗ್ತವೆ. ಅದರಲ್ಲೇ ಒಂದು ಕಾಮನ್ ಆಗಿ ನಾವು ನೋಡ್ತಿರೋದು ಏನಂತಂದರೆ ಮಂಡಿ ಸವಿಯೋದು ಅಂತ ಏನು ಹೇಳ್ತೀವಲ್ಲ, ಮಂಡಿ ನೋವು ಅಥವಾ ಮಂಡಿ ಸವಿಯೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಹೇಳೋದು, ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋದರೆ ಮುಂದಿನ ಕೆಲವು ವರ್ಷಗಳ ನಂತರ ಪ್ರತಿಯೊಬ್ಬರಿಗೂ ಕೂಡ 100% ಆಗಿ ಮಂಡಿ ಸವಿಯೋದು ಅಥವಾ ಮಂಡಿ ನೋವು ಅನ್ನೋದು ಬರ್ತಕ್ಕಂಥ ಸಾಧ್ಯತೆ 100% ಗ್ಯಾರಂಟಿ ಇದು. ಸರಿ ಸರ್, ಹಾಗಿದ್ರೆ ಏನು ಮಾಡಬೇಕು, ಅನಿವಾರ್ಯ ನಾವು RO ವಾಟರ್ ಕುಡಿಬೇಕಾಗಿದ್ದಿಲ್ಲ, ಏನು ಮಾಡಬೇಕು, ಇದನ್ನು ತಪ್ಪಿಸ್ಲಿಕ್ಕಾಗಲ್ವಾ ಅಂತ ನೋಡೋದಾದರೆ 100% ನಮಗೆ ಪರಿಹಾರನೂ ಕೂಡ ಇದರಿಂದ ಕಂಡುಕೋಬೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಮಾಹಿತಿ. ನೋಡಿ, ಕ್ಯೂರ್ ಆಗದೇ ಇರತಕ್ಕಂಥ ಕಾಯಿಲೆ, ಅಂದರೆ ಸಂಪೂರ್ಣವಾಗಿ ಗುಣಮುಖವಾಗದೇ ಇರತಕ್ಕಂಥ ಒಂದು ಕಾಯಿಲೆ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಪ್ರತಿಯೊಂದು ಕಾಯಿಲೆಯನ್ನು ಕೂಡ ನಾವು 100% ತೆಗೆದಾಕ್ಬೋದು, ಕ್ಯೂರ್ ಮಾಡ್ಬೋದು. ಬಟ್ ನಾವು ಕ್ಯೂರ್ ಮಾಡಲ್ಲ, ಕಾಯಿಲೆನ ಕೇರ್ ಮಾಡ್ತಾ ಇರ್ತೀವಿ, ಅಂದರೆ ಕಾಯಿಲೆನ ನಾವು ಸಾಕತಕ್ಕಂಥ ಕೆಲಸ ಮಾಡ್ತೀವಿ. ಅಂದರೆ ಕ್ಯೂರ್ ಮಾಡೋ ಉದ್ದೇಶದಿಂದ, ಈ ಒಂದು ಕಾಯಿಲೆನ ಸಂಪೂರ್ಣವಾಗಿ ತೆಗೆದಾಕ್ತಕ್ಕಂಥ ಒಂದು ಉದ್ದೇಶದಿಂದ ನಾವು ಒಂದು ಕಾರ್ಯಕ್ರಮಗಳನ್ನ
ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫ್ರೀ ಫ್ರಮ್ ಡಿಸೀಸ್ ಅಂದರೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಾಯಿಲೆನ ಸಂಪೂರ್ಣವಾಗಿ ತೆಗೆದಾಕ್ತಕ್ಕಂಥ ಒಂದು ಕೆಲಸದ ಒಂದು ಕಾರ್ಯಕ್ರಮ ಇದು. ಮೊದಲನೇದಾಗಿ ನಾವು ಡಯಾಬಿಟಿಸ್ ಮೇಲೆ ಶುರು ಮಾಡ್ತಾ ಇದ್ದೀವಿ. ಡಯಾಬಿಟಿಸ್ ಅನ್ನೋದು ಒಂದು ನಿಮಗೆಲ್ಲ ಗೊತ್ತಿದ್ದಾಗಿ ಒಂದು ಲೈಫ್ ಸ್ಟೈಲ್ ಡಿಸೀಸು. ಬಟ್ ಡಾಕ್ಟರ್ಸ್ ಏನು ಮಾಡ್ತಾ ಇದ್ದಾರೆ, ಇದನ್ನು ಅವರ ಒಂದು ಬಿಸ್ನೆಸ್ಗೋಸ್ಕರ ಲೈಫ್ ಟೈಮ್ ಡಿಸೀಸು. ನೀವಿರೋವರೆಗೂ ಈ ಕಾಯಿಲೆ ಇದ್ದೇ ಇರ್ತೈತಿ, ನೀವಿರೋವರೆಗೂ ಟೆಸ್ಟ್ ಮಾಡಿಸ್ತಾ ಇರಬೇಕು, ನೀವು ಬದುಕಿರೋವರೆಗೂ ಮಾತ್ರ ತೊಗೋಬೇಕು ಅಂತೇಳಿ ಒಂದು ಲೈಫ್ ಸ್ಟೈಲ್ ಡಿಸೀಸ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಏನಂತಂದರೆ ಡೋಂಟ್ ಕೇರ್ ಡಯಾಬಿಟೀಸ್, ಕ್ಯೂರ್ ಡಯಾಬಿಟೀಸ್ ಅಂತೇಳಿ. ಅಂದರೆ ಡಯಾಬಿಟೀಸ್ನ ನೀವು ಸಾಕಬೇಡಿ, ಡಯಾಬಿಟೀಸ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಒಂದು ಕೆಲಸ ಮಾಡಿ ಅಂತ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಮಾರ್ಚ್ನಲ್ಲಿ ಶುರು ಮಾಡ್ತಕ್ಕಂಥ ಒಂದು ಪ್ಲ್ಯಾನ್ ಇದೆ. ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಮಾಡೋ ಒಂದು ಕೆಲಸ ಮಾಡ್ತಾ ಇದ್ವಿ. ಆಸಕ್ತಿ ಇರ್ತಕ್ಕಂಥವ್ರು ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಬೋದು. ಇಲ್ಲಿ ತೋರಿಸಿರ್ತಕ್ಕಂಥ ಒಂದು ಫೋನ್ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಅಥವಾ ಒಂದು ಮೆಸೇಜನ್ನು ಮಾಡಿ ನೀವು ರಿಜಿಸ್ಟರ್ ಮಾಡಿಸ್ಬೋದು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಫೋನ್ ನಂಬರ್ಗೆ ಕಳಿಸ್ತಕ್ಕಂಥ, ನಿಮ್ಮ ವಾಟ್ಸಪ್ಗೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ನೋಡಿ, ಈಗ ಆರ್ ಒ ವಾಟರ್ ಬಗ್ಗೆ ಹೇಳ್ತಾ ಇದ್ದೆ. ಸರ್, ಏನು ಸರ್ ಅನಿವಾರ್ಯ, ನಾವು ಕುಡಿತಾ ಇದ್ದೀವಿ, ಈಗ ಆರೋಗ್ಯದ ತೊಂದರೆ ಆಗ್ತಲ್ಲ, ಅದಕ್ಕೆ ಏನು ಮಾಡಬೇಕು, ಏನು ಪರಿಹಾರ? 100% ಪರಿಹಾರ ಇದೆ. ನೋಡಿ, ನಾವು ಈ ಫಿಲ್ಟರನ್ನು ಯೂಸ್ ಮಾಡ್ತೀವಲ್ಲ, ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಫಿಲ್ಟರು, ಅದರ ಉದ್ದೇಶ ಏನು ಅಂತಂದರೆ ಅದರಲ್ಲಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ, ಅದರಲ್ಲಿರ್ತಕ್ಕಂಥ ವೈರಸನ್ನು ತೆಗೆದುಹಾಕಿ ಇನ್ಫೆಕ್ಷನ್ ಆಗದಾಗಿ ನೋಡ್ಕೊಳ್ಳಿಕ್ಕೆ ಅಂತ ನಾವು ಫಿಲ್ಟರ್ಸನ್ನು ಯೂಸ್ ಮಾಡೋದು. ಇದಕ್ಕೆ ಪರ್ಯಾಯವಾಗಿ ಏನು ಮಾಡ್ಬೋದು, ಈ ಫಿಲ್ಟರ್ಸಿಗೆ ಪರ್ಯಾಯವಾಗಿ ಏನು ಮಾಡ್ಬೋದು, ಆರೋ ಫಿಲ್ಟರ್ಸಿಗೆ ಪರ್ಯಾಯವಾಗಿ ಅಂತ ನೋಡೋದಾದರೆ, ಮೊದಲನೇದಾಗಿ ನೀರನ್ನು ಕುದಿಸಿ ಆರಿಸಿ ಕುಡಿತಕ್ಕಂಥದ್ದು. ನೋಡಿ, 15-20 ನಿಮಿಷ ನಾವು ನೀರನ್ನು ಕುದಿಸಿದಾಗ ಅದರಲ್ಲಿರ್ತಕ್ಕಂಥ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಸಂಪೂರ್ಣವಾಗಿ ಸತ್ತೋಗ್ತವೆ, ಅದು ಯಾವುದೇ ಒಂದು ಇನ್ಫೆಕ್ಷನ್ನ ಪ್ರೊಡ್ಯೂಸ್ ಮಾಡಲ್ಲ. ಬಟ್ ಇದರಲ್ಲಿ ಇರತಕ್ಕಂಥ ಒಂದು ಸಮಸ್ಯೆ ಏನು, ನೀರನ್ನು ಕುದಿಸಿ ಕುಡಿಯೋದ್ರಲ್ಲಿ ಇರತಕ್ಕಂಥ ಒಂದು ಸಮಸ್ಯೆ ಏನಂತಂದರೆ, ಅದು ಕುದಿಸುವಾಗ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಗ್ಯಾಸಿಂದ ಒಂದು ಎಕ್ಸ್ಪೆನ್ಸ್ ಆದರೆ, ಎರಡನೇ ತುಂಬ ಇಂಪಾರ್ಟೆಂಟ್ ಏನಂದರೆ, ಆ ರೀತಿ ಕುದಿಸಿ ಆರಿಸಿದ ನೀರಿಗೆ ಟೇಸ್ಟ್ ಇರೋದಿಲ್ಲ, ಕುಡಿಲಿಕ್ಕಾಗಲ್ಲ. ಹಾಗಾಗಿ ಯಾರು ಇದನ್ನು ಪ್ರಿಫರ್ ಮಾಡೋದಿಲ್ಲ. ಬಟ್ ಬೆಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ನೋಡಿ, ಇದು ಬೆಸ್ಟ್ ಆಪ್ಷನ್ನು. ನೀವೇನು ಮಾಡ್ಬೋದು ಅಂತಂದರೆ, ಫಿಲ್ಟರ್ಸನ್ನು ಯೂಸ್ ಮಾಡ್ತೀರಾ ಮಾಡಿ, ಬಟ್ ಆರ್ ಒ ಇಲ್ಲದೇ ಇರ್ತಕ್ಕಂಥದ್ದು, ಯಾವುದೇ ಒಂದು ಫಿಲ್ಟ್ರಲ್ಲಿ ತೊಗೊಂಡ್ರು ಕೂಡ ಅದರಲ್ಲಿ ಆರ್ ಒ ಇರಬಾರ್ದು, ರಿವರ್ಸ್ ಆಸ್ಮೋಸಿಸ್ ಅನ್ನತಕ್ಕಂಥದ್ದು ಇರಬಾರ್ದು. ಅಂಥ ಒಂದು ಫಿಲ್ಟರ್ಸನ್ನು ಯೂಸ್ ಮಾಡೋದ್ರಿಂದನೂ ಕೂಡ ನಾವು ಈ ಒಂದು ನೀರಿನಲ್ಲಿರ್ತಕ್ಕಂಥ ಮಿನರಲ್ಸನ್ನು ಪ್ರಿಸರ್ವ್ ಮಾಡ್ಬೋದು. ಅದರಲ್ಲೂ ಇಂಪಾರ್ಟೆಂಟ್ ನಾನು ಹೇಳೋದು, ಈ ಮುಂಚೆ ಯೂಸ್ ಮಾಡ್ತಿದ್ದೆ ನೋಡಿ, ಈ ಸಿಂಪಲಾಗಿ ಬೇಸಿಕ್ ಮಾಡಲು ತೊಗೊಳ್ಳಿ, ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆನ್ಸಿವ್ ತೊಗೊಳಕ್ಕೆ ಹೋಗ್ಬೇಡಿ. 5 ರೂಪಾಯಿ ಕಾಯಿನಿಗಿಂತಲೂ ನಿಮಗೆ ಕಡಿಮೆ ರೇಟ್ ಬೀಳುತ್ತೆ. ಯಾವುದು ಒಂದು ಒಂದು 1,500 ರೂಪಾಯಿ 2,000 ರೂಪಾಯಿಗೆ ನಿಮಗೆ ಫಿಲ್ಟರ್ಸ್ ಸಿಗ್ತವೆ. 2 ಚೇಂಬರ್ ಇರತಕ್ಕಂಥದ್ದು, ಮೇಲ್ಗಡೆ ಒಂದು, ಕೆಳಗಡೆ ಒಂದು, 2 ಚೇಂಬರ್ ಇರತಕ್ಕಂಥದ್ದು. ಮೇಲ್ಗಡೆ ನೀರು ಹಾಕ್ತೀರ, ಅದು ಕೆಳಗಡೆ ಕ್ಯಾಂಡಲಲ್ಲಿ ಫಿಲ್ಟರ್ ಆಗಿಬಿಟ್ಟು ಕೆಳಗಡೆ ಬರುತ್ತಲ್ಲ, ಅಂಥ ಒಂದು ಬೇಸಿಕ್ ಫಿಲ್ಟರ್ಸನ್ನು ಯೂಸ್ ಮಾಡಿದರೆ ಸಾಕು, 100% ಅದರಲ್ಲಿರ್ತಕ್ಕಂಥ ಮಿನರಲ್ಸನ್ನು ನಾವು ಕಾಪಾಡ್ಕೋಬೋದು. ಹಾಗೆ ಒಂದು ಮಂಡಿ ಸವೆತವನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ತಿಳಿದಿರಬೇಕಾಗಿರ್ತಕ್ಕಂಥದ್ದು, ಒಂದು ಸತ್ಯ ಏನಂತಂದರೆ, ಈ NGT ಅಂತ ಒಂದು ಸಂಸ್ಥೆ ಇದೆ, ಅಂದರೆ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಅಂತ ಒಂದು ಸಂಸ್ಥೆ ಇದೆ. ಇದು ಸರ್ಕಾರಿ ಸಂಸ್ಥೆ, ಸೆಂಟ್ರಲ್ ಗೌರ್ಮೆಂಟ್ ಆಗಿಂದ ಅಪಾಯಿಂಟ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಇದರ ಪ್ರಕಾರ ಇದು ಹೇಳೋದು ಏನಂತಂದರೆ, ಡೆಲ್ಲಿನಲ್ಲಿ ಸರ್ವೆ ಮಾಡಿಬಿಟ್ಟು ಎಲ್ಲೆಲ್ಲಿ ನೀರಿನ ಒಂದು TDS ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಏನು, ಅಂದರೆ ನೀರಿನಲ್ಲಿ ಕರಗಿರ್ತಕ್ಕಂಥ ಒಂದು ಲವಣಾಂಶಗಳ ಅಂಶ 500ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇರ್ತದೋ ಅಂಥ ಕಡೆ RO ಯೂಸ್ ಮಾಡಬಾರ್ದು. RO ಅಂಥ ಕಡೆ ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು. ಅಂದರೆ ನೀರಿನ PPH, ಇದು TDS ಏನಾದರೂ 500ಕ್ಕಿಂತ ಕಡಿಮೆ ಇದ್ದರೆ ಯೂಸ್ ಮಾಡಬೇಡಿ, ಅದನ್ನು ಬ್ಯಾನ್ ಮಾಡಿ ಅಂತ ಹೇಳುತ್ತೆ. ಈಗ ನಮ್ಮಲ್ಲಿ ನಾವು ನೋಡೋದಾದ್ರೆ ಕಾವೇರಿ ನೀರು ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅದರ TDS ಎಷ್ಟಿದೆ ಅಂದ್ಕೊಂಡ್ರಿ ನೀವು? ಕೇವಲ 180 ಮಾತ್ರ ಇರುತ್ತೆ, ಅಂದರೆ ತುಂಬ ಕಡಿಮೆ TDS ಇರುತ್ತೆ. ಇದಕ್ಕೆ ನೀವು ಯಾವುದೇ ಕಾರಣಕ್ಕೂ ಒಂದು RO ಯೂಸ್ ಮಾಡೋ ಒಂದು ಅವಶ್ಯಕತೆ ಇಲ್ಲ. RO ಯೂಸ್ ಮಾಡೋದ್ರಿಂದ ಇರತಕ್ಕಂಥ ಒಂದು ಲವಣಾಂಶಗಳು ಕೂಡ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಅಲ್ಲ ಸರ್, ನಾವು ಬೋರ್ ವಾಟರ್ ಯೂಸ್ ಮಾಡ್ತಿದ್ದೀರಿ ಅಂತಂದರೆ, ನೋಡಿ, ಫಸ್ಟ್ನೇದಾಗಿ ಕಾವೇರಿ ನೀರಿದೆ, ಯಾವುದೇ ಕಾರಣಕ್ಕೆ ನೀವು RO ಫಿಲ್ಟರ್ಸನ್ನು ಯೂಸ್ ಮಾಡಬೇಡಿ. ಸರ್, ಇಲ್ಲ, ಬೋರ್ವೆಲ್ ನೀರನ್ನ ಯೂಸ್ ಮಾಡ್ತಿದ್ದೀವಿ. ಬೋರ್ವೆಲ್ ನೀರು ಯೂಸ್ ಮಾಡ್ತಿದ್ದೀರಾ? ಸ್ಟಿಲ್ ನಾನು ಹೇಳೋದು, ಫಸ್ಟ್ ಆ ನೀರನ್ನ TDS ಎಷ್ಟಿದೆ ಅಂತ ಖರ್ಚ್ಬಿಟ್ಟು ಚೆಕ್ ಮಾಡಿಸಿ. ಅದರಲ್ಲೊಂದು ಚಿಕ್ಕ ಒಂದು ಮಿಷಿನ್ ಬರ್ತದೆ, ಬಂದು ಚೆಕ್ ಮಾಡಿಕೊಡ್ತಾರೆ. ಬೇಕಿದ್ರೆ TDS ಚೆಕ್ ಮಾಡಿಬಿಟ್ಟು TDS ಏನಾದರೂ 500ಕ್ಕಿಂತ ಕಡಿಮೆ ಇತ್ತು, ಈವನ್ ಅದು ಬೋರ್ ವಾಟರ್ ಆಗಿದ್ದರೂ 500ಕ್ಕಿಂತ ಕಡಿಮೆ TDS ಇತ್ತು ಅಂತಂದರೆ, ಯಾವುದೇ ಕಾರಣಕ್ಕೂ ನೀವು ಈ RO ಇರತಕ್ಕಂಥ ಫಿಲ್ಟರ್ಸನ್ನು ಯೂಸ್ ಮಾಡಬೇಡಿ. ಇನ್ಕೇಸ್ 600ಕ್ಕಿಂತ ಜಾಸ್ತಿ ಇದೆ, 700, 800 ಹಿಂಗೆಲ್ಲ ಬರ್ತಾ ಇದೆ, 500ಕ್ಕಿಂತ ಜಾಸ್ತಿ 600, 700, 800 ಬಂತು ಅಂತಂದರೆ, ಒಂದು ಪರ್ಯಾಯವಾಗಿ ಬೇರೆ ನೀರನ್ನು ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಇಲ್ಲ, ಆಪ್ಷನ್ನೇ ಬೇರೆ ಆಪ್ಷನ್ನೇ ಇಲ್ಲ ಅಂತಂದಾಗ ಮಾತ್ರ TDS ಅತಿ ಹೆಚ್ಚು ಇರ್ತಕ್ಕಂಥ ನೀರಿಗೆ ನೀವು ಈ ಒಂದು RO ಫಿಲ್ಟರ್ಸನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಜನರಿಗೆ ಅಂದರೆ ಈ ಒಂದು ಫಿಲ್ಟರ್ಸನ್ನು ಮಾರೋವಂಥವ್ರಿಗೆ ಏನಂತಂದರೆ, ಇದು ಪಕ್ಕ ಒಂದು ಬಿಸ್ನೆಸ್, ದುಡ್ಡು ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ದೊಡ್ಡ ಬಿಸ್ನೆಸ್ ಇದು.
ನಿಮ್ಮ ಹೆಲ್ತ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಿಮ್ಮ ಹೆಲ್ತ್ ಹಾಳಾದ್ರೂ ಪರವಾಗಿಲ್ಲ, ಅವರು ಬಿಸ್ನೆಸ್ ಚೆನ್ನಾಗಿರಬೇಕು ಅಂತ ಮಾಡ್ತಾ ಇರ್ತಾರೆ, ಅದನ್ನು ಪ್ರಮೋಟ್ ಮಾಡ್ತಾ ಇರ್ತಾರೆ. ಸೊ ಈ ಸತ್ಯ ತಿಳ್ಕೊಂಡು ಸರಿಯಾದ ಒಂದು ನಿರ್ಧಾರಕ್ಕೆ ಬರ್ತಕ್ಕಂಥ ಒಂದು ಕೆಲಸನ ನಾನು ಕೊಟ್ಟಿರೋದು ಸಂಪೂರ್ಣವಾಗಿ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇವ್ರಿಗೆ ಕೊಟ್ಟಿರೋದು. ನೀವು ಎಲ್ಲೇ ಬೇಕಿದ್ರು ಹುಡುಕ್ಬೋದು, ಇದನ್ನು ಇಂಟರ್ನೆಟ್ಟಲ್ಲೆಲ್ಲ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಸತ್ಯ ತಿಳ್ಕೊಂಡು ಸರಿಯಾದ ನಿರ್ಧಾರ ತಗೊಂಡು ಆರೋಗ್ಯವಾಗಿ ನಗ್ನಾಗ್ತಾ ಬದುಕಲಿರಿ. ನಮಸ್ಕಾರ.